ಹೊಸಕೋಟೆಯ ತಿರುಮಲ ಶೆಟ್ಟಿಹಳ್ಳಿಯಲ್ಲಿ ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಜಿ ಆಸ್ಪತ್ರೆಯ ಮುಖ್ಯ ವೈದ್ಯ ಹಾಗೂ ಮಾಲೀಕ ಡಾಕ್ಟರ್ ಶ್ರೀನಿವಾಸ್ ಬಂಧನ ಆಗಿದೆ. ಕಳೆದ ವಾರ ಆಸ್ಪತ್ರೆಯ ಮೇಲೆ ದಾಳಿ ನಡೆಸಲಾಗಿತ್ತು. ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಭ್ರೂಣ ಹತ್ಯೆ ಮಾಡಿರುವುದು ಪಕ್ಕಾ ಆಗಿತ್ತು, ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ತಿರುಮಲ ಶೆಟ್ಟಿಹಳ್ಳಿ ಠಾಣೆಯಲ್ಲಿ ಈ ಆಸ್ಪತ್ರೆ ಎಸ್ಪಿಜಿ ಆಸ್ಪತ್ರೆಯ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ತಿರುಮಲ ಶೆಟ್ಟಿಹಳ್ಳಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು 4 ಜನರನ್ನು ಅರೆಸ್ಟ್ ಮಾಡಿದರು. ಆದರೆ ಮುಖ್ಯ ಆರೋಪಿ ಮಾಲೀಕ ವೈದ್ಯ ಡಾಕ್ಟರ್ ಶ್ರೀನಿವಾಸ್ ನಾಪತ್ತೆಯಾಗಿದ್ದರು, ತಲೆಮರೆಸಿಕೊಂಡಿದ್ದರು. ಆರೋಗ್ಯ ಅಧಿಕಾರಿಗಳ ದಾಳಿ ವೇಳೆ ಆಸ್ಪತ್ರೆಯಿಂದ ಶ್ರೀನಿವಾಸ್ ಪರಾರಿಯಾಗಿದ್ದರು. ಪ್ರಕರಣದಲ್ಲಿ ಅವತ್ತೇ 4 ವಶಕ್ಕೆ ತೆಗೆದುಕೊಂಡಿದ್ದರು. ಇದೀಗ ಮುಖ್ಯ ಆರೋಪಿ ಆಸ್ಪತ್ರೆಯ ವೈದ್ಯ ಮಾಲೀಕ ಡಾಕ್ಟರ್ ಶ್ರೀನಿವಾಸ್ ಬಂಧನ ಆಗಿದೆ.